ಡೇಂಜರಸ್ ಸ್ನೇಕ್ ಯಾವ್ದ್ರೆ ಅದು ರಸಲ್ ವೈಫರ್ ರಸಲ್ ವೈಫರ್ ವೀರೇಶ್ ಹೆಸರು ನಿಮ್ದು ಹೇಳ್ರಿ ವೀರೇಶ್ ಅಂತ ಎಂ ಆರ್ ಲೇಔಟ್ ಶಿರಾಳಕೊಪ್ಪದಲ್ಲಿ ಸಂಜೆ 7:30 ಸಮಯಕ್ಕೆ ಈ ಸ್ನೇಕ್ ಬಂದಿತ್ತು ಸರ್ ಯಾವ್ದು ಯಾವ್ದು ಸರ್ ಇದು ರಸಲ್ ವೈಫರ್ ರಸಲ್ ವೈಫರ್ ಅಂದ್ರೆ ಕೊಳಕು ಮಂಡಳ ಅಂದ್ರೆ ಇದು ಡೇಂಜರಸ್ ಹಾವುಗಳಲ್ಲಿ ಎಷ್ಟನೇ ಸ್ಥಾನ ಬರುತ್ತೆ ಸರ್ ಇದು ಎರಡನೇ ಸ್ಥಾನ ನಾಲ್ಕು ಡೇಂಜರಸ್ ಹಾವುಗಳಲ್ಲಿ ಇದು ಒಂದು ಒಟ್ಟು ನಾಲ್ಕು ಡೇಂಜರಸ್ ಹಾವುಗಳಲ್ಲಿ ಇದು ಒಂದು ಡೇಂಜರಸ್ ಹಾವು ಬಂದಿದ್ದು ಡೆಡ್ಲಿ ಡೇಂಜರಸ್ ಹಾವು ಬಂದಿದ್ದು ಎಷ್ಟೊತ್ತಿ ನೋಡಿದ್ರಿ 7:30 ಸರ್ 7:30 ಓಕೆ ಪರವಾಗಿಲ್ಲ ಹಾವಿನ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರೋಕೆ ನನಗೆ ಬಹಳ ಅದು ಖುಷಿ ಅನಿಸ್ತಾ ಇದೆ ಹಂಗೇನಿಲ್ಲ ಸರ್ ಇವರು ಅರುಣ್ ಅವರೆಲ್ಲ ಟೀಚ್ ಮಾಡ್ತಿರ್ತಾರಲ್ಲ ಅದು ಕೇಳಿ ಓಕೆ ಓಕೆ ನಾನು ಒಂದು ಸ್ವಲ್ಪ ಅದರ ಬಗ್ಗೆ ಇದು ಅವ್ಯಾಸ ಬಂದಿದೆ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ನಾವು ತಕ್ಷಣ ಇದು ನೋಡಿ ತಕ್ಷಣ ಅರುಣ್ ಅವರಿಗೆ ಫೋನ್ ಮಾಡಿದ್ವಿ ಅವರಿಗೆ ಇದನ್ನ ರೆಸ್ಕ್ಯೂಸ್ ಮಾಡಕ್ಕೆ ಬಂದಿದ್ದಾರೆ ಇಲ್ಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅರುಣ್ ಅವರಿಗೆ ತುಂಬಾ ಧನ್ಯವಾದಗಳು ಅಲ್ಲಿ ಬಹಳ ಆಕ್ಟಿವ್ ಇರುತ್ತೆ ನೀವು ಹತ್ರ ಹೋಗೋದು ಬೇಡ ಒಳಗೆ ಹೋಗುತ್ತ ಹಬ್ಬಾವಿನ ಮರಿ ಅನ್ಕೊಂಡು ಅದನ್ನ ಹಿಡಿದ್ರು ಅದು ಇದು ರಸಲ್ ವೈಫರ್ ಆಗಿತ್ತು ಕಚ್ಚಿ ಸತ್ತು ವೆರಿ ಡೇಂಜರಸ್ ಓಕೆ ಮೇಲ್ಗಡೆ ಯೂಸ್ ಸರ್ ಇವಕ್ಕೆ ಸ್ನೇಕಿಗೆ ಪ್ರತಿಯೊಂದು ಊರಲ್ಲೂ ಕೂಡ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಮೆಡಿಸಿನ್ ಇದೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲಿ ಎಎಸ್ವಿ ಅನ್ನ ಮೆಡಿಸಿನ್ ಇದೆ ಅದಕ್ಕೆ ಸಂಜೀವಿನಿ ಅಂತಾನೂ ಕರಿಬಹುದು ಈ ನಾಲ್ಕು ಹಾವು ಕಡತಕ್ಕೂ ಭಾರತದಲ್ಲಿ ನಾಲ್ಕು ಅಪಾಯಕಾರಿ ಹಾವುಗಳು ಒಂದು ನಾಗರ ಹಾವು ಎರಡನೇದು ಕಟ್ಟು ಹಾವು ಮೂರನೇದು ಕೊಳಕು ಮಂಡಲ ನಾಲ್ಕನೇದು ರಕ್ತ ಮಂಡಲ ಈ ನಾಲ್ಕು ಹಾವು ಕಡತಕ್ಕೂ ಒಂದೇ ಔಷಧ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಇದೆ ರೆಡಿ ಇರುತ್ತೆ ಬಂದಿದೆ ಸೈಡಿಗೆ ಹಿಡ್ಕೋಬೇಕು